ಜಾನುವಾರು ಸಾಕಂಡಿವನು ಎಲ್ಲರ ಮನೆ ಬೈತಿ ಜಾನುವಾರು ಎತ್ತುಗಳು ಅದಾವ ಇಲ್ಲ ಆಕಳು ಎಮ್ಮಿ ಅದಾವ ಹಾಲೆಲ್ಲ ಎಲ್ಲ ಹಾಕ್ತಿರಿ ಅವ್ ಹಾಲ ನಮ್ಮ ಇಲ್ಲೇ ಬಂದಾಗ ಗಂಜಾರ್ ಒಯ್ತಾರ್ರಿ ಅವ್ರ ಮನೆಗೆ ಬಂದು ಹಾಲು ಒಯ್ತಾರ ಈಗೆಲ್ಲ ಜರ್ಸಿ ಹಾಕಿಕೊಂಡಿರೋ ಅಥವಾ ಈ ಜವಾರಿ ಹಾಕಿ ಜರ್ಸಿ ಹಾಕಿಡ್ರಿ ಎಮ್ಮಿ ಎಲ್ಲ ಅದಾವ ಈ ಏನಾದರೂ ಸಮಸ್ಯೆಗಳು ಸಣ್ಣ ಪುಟ್ಟದ್ದು ಅದಕ್ಕೆ ಅನಾರೋಗ್ಯಕ್ಕೆ ಸಂಬಂಧಪಟ್ಟಿದ್ದು ಅಥವಾ ಆರೋಗ್ಯ ಕೆಡ ಅಂತ ಸಣ್ಣ ಪುಟ್ಟ ಸಮಸ್ಯೆಗಳು ಜಾನುವಾರಿಗೆ ಬರ್ತಾವ ನಿಮ್ಮ ಆಕಳಿಗೆ ಏನೇನು ಬರ್ತಾವೆ ಸಾಮಾನ್ಯ ಅವ್ರಿ ಕುಂದಾಗ್ತಾವ್ರಿ ಕುಕ್ಕಡಿ ಆಗ್ತಾವ್ರಿ ಕಾಲ್ಬೆನಿ ಬಾಯಿ ಬೆನ್ನೆ ಅಂತ ಬರ್ತಾವ್ರಿ ಅಂತ ಯಾವಾಗ ನೋವ ನೀರಾಗ್ಬಿಟ್ಟ ನಿಲ್ತಾವ್ರಿ ನಿಲ್ತಾವ ಕುಂದ ಅಂದ್ರೆ ಏನು ಕುಂದ ಅಂದ್ರೆ ಮುಗಿನ ಸಂಜೆ ಎಲ್ಲ ಒಣಗತೈತ್ರಿ ಅಕ್ಕ ಮತ್ತೆ ಅಂತ ಅವ ಶಕ್ತಿ ಕಮ್ಮಿ ಆಗಿರ್ತಾವ ಆಹಾರ ತಿಂತಾವ ಅವಾಗ ಇಲ್ರಿ ಆಹಾರ ಬಂದ್ ಮಾಡ್ಬಿಟ್ಟಿರ್ತಾವ್ರಿ ಸರ್ ಆಹಾರ ಬಂದ್ ಮಾಡಿ ಹಾಲು ಕೊಡ್ತಾವ ಅವಾಗ ಇಲ್ರಿ ಸರ್ ಹಾಲು ಕಮ್ಮಿ ಮಾಡ್ಬಿಟ್ಟಿರ್ತಾವ್ರಿ ಹಾಲು ಕಮ್ಮಿ ಮಾಡಿ ಅದಕ್ಕೆ ಏನು ಜ್ವರ ಅಂತಂದು ಹೇಳ್ತಾರೋ ನಿಮ್ ಕಡೆಗೆ ಅಂತಾರ್ರಿ ಕುಂದ ಕುಕ್ಕಡಿ ಆಗೈತೆ ಅಂತಾರ್ರಿ ಜ್ವರ ಅಂದ್ರೆ ನಮ್ಗೆ ಕಾಣಿಸೋದಿಲ್ರಿ ಸರ್ ಒಳಗೆ ಏನ್ ಜ್ವರ ಇರ್ತಾವ್ರಿ ಆಮೇಲೆ ಡಾಕ್ಟರ್ ಅಂತಂದ್ರೆ ಅವ್ರ ಅದಕ್ಕೆ ಇಂಜೆಕ್ಷನ್ ಅದು ಕೊಟ್ಟು ಕಮ್ಮಿ ಮಾಡ್ತಾರ ಏನ್ ಮಾಡ್ತಿರಿ ಕುಂದ ಬಂದ್ರೆ ಏನ್ ಮಾಡ್ತಿರಿ ಅದ ಔಷಧ ಒಂದ್ ಪುಡಿ ಸಿಗ್ತದ್ರಿ ಅಂಗಡಿ ಒಳಗ್ರಿ ಕುಂದಿನ ಪುಡಿ ಅಂತ ಅಂದ ಪುಡಿ ಸಿಗ್ತದ್ರಿ ಅದನ್ನ ತಂದ ನೀರ್ನ್ಯಾಗ ಹಾಕುದ್ರಿ ಮತ್ತೀಗ ಹೆಂಗ್ ನಿಮ್ ಹೇಳಿದಲ್ರಿ ಬಾಟ್ಲ್ ಒಳಗ್ ಹಾಕಿ ಡಾಕ್ಟರ್ಕಿಂತ ಸಿಗ್ಲಿಲ್ಲ ಅಂದ್ರೆ ಅದಕ್ಕಿಂತ ಮೊದಲ್ರಿ ನಾಶಿ ಪುಡಿ ಇರ್ತದಲ್ರಿ ಅದನ್ನ ಕಣ್ಣೊಳಗ್ರಿ ಅದ ಮುಗ್ಗಿಗೆ ಎಲ್ಲ ಹಚ್ಚಿ ತಿಕ್ಕ ಒಗದ್ ಬಿಡ್ತೀರಿ ನಶಾಪುಡಿ ಕಪ್ಪು ಕಪ್ಪು ಇರ್ತಾವಲ್ಲ ಮುಗಿಗೆ ಹಾಕ್ತಾರಲ್ಲ ನೋಡ್ರಿ ಸೀರ್ದಾರಲ್ರಿ ಅದನ್ನ ಅದನ್ನ ಹಾಕ್ತಾರೆ ನೋಡ್ರಿ ನಾಶಿ ಪುಡಿ ಅದಕ್ಕಂತಾರ ಈ ಕುಂದು ಬಂದ್ರೆ ನೀವ್ ಹೇಳಿದ್ರಲ್ಲ ಈಗ ಈ ರಾಶಿ ರಾಶಿ ಪುಡಿ ನೀವು ಕಣ್ಣಿಗೋ ಮುಗಿಗೋ ಹಾಕ್ತೀರಿ ಅಂತ ಹೇಳಿ ಅದು ಇದಕ್ಕೆ ಸರಿಯಾದ ಪರಿಹಾರ ಅಲ್ರಿ ಅದನ್ನ ಮಾಡಬಾರ್ದು ಅದರಿಂದ ಏನಾಗ್ತಾವ ಇನ್ನೊಂದಿಷ್ಟು ತೊಂದರೆ ಆಗ್ತಾವ ಯಾರಿಗೂ ಹುಷಾರಿಲ್ಲ ಯಾರಿಗೆ ಆರೋಗ್ಯ ಕೆಟ್ಟತಿ ನಾವು ಮನುಷ್ಯರಿಗೆ ಆರೋಗ್ಯ ನಾವು ಜ್ವರ ಬಂದೈತಿ ಮತ್ತೊಂದು ಏನಾಗೈತಿ ಅಂದ್ರೆ ಅವಾಗ ಅಂತದನ್ನ ಮಾಡಬಾರ್ದು ಜಾನುವಾರುಗಳು ಕೂಡ ಅದನ್ನ ಮಾಡಬಾರ್ದು ಆದ್ರೆ ಸರಳವಾಗಿರೋ ಬೇರೆ ಬೇರೆ ವಿಧಾನ ಔಷಧಿಗಳು ಇರ್ತಾವ ನಮ್ಮ ಮನೆಗೆ ಇರೋ ಬೇರೆ ಬೇರೆ ಪದಾರ್ಥಗಳನ್ನ ಅಥವಾ ಯಾವುದೋ ಗಿಡಮೂಲಿಕೆಗಳನ್ನ ಇಂಥವನ್ನು ಉಪಯೋಗ ಮಾಡಿಕೊಂಡು ಮಾಡಲಿಕ್ಕೆ ಅವಕಾಶ ಇರ್ತಾವ ಸರಳವಾದ ವಿಧಾನ ಈ ಕುಂದಿಗೆ ಅಂತದ್ದು ಏನ್ ಸರಳ ವಿಧಾನ ಅಂತ ನಾವೀಗ ಒಂದ್ಸ್ವಲ್ಪ ತಿಳ್ಕೊಳ್ಳೋಣ ಹೆಂಗ್ ಮಾಡ್ಬೋದು ಅಂತ ಸುಮಾರು ಎರಡು ಹಿಡಿ ಆಗುವಷ್ಟು ಬೇವಿನ ತಪ್ಲ ಇದು ಹೆಂಗೋ ಸಿಗ್ತಾವ ನಮ್ಮನೆ ಎಲ್ಲರ ಮನೆಗೂ ಇರ್ತಾವ ಹೌದಿಲ್ಲ ಇದು ಎರಡು ಹಿಡಿಯಷ್ಟು ತಪ್ಲ ಬೇಕಾಗ್ತೈತ್ರಿ ಎಲ್ಲಿ ಎರಡನೇ ವಸ್ತು ಇದು ಲೋಳ್ ಸೂರ್ ಅಂತ ಹೇಳ್ತಿರಲ್ಲ ಲೋಳ್ ಸೂರ್ ಅಂತೂ ಎಲ್ಲಾ ಕಡೆಗೂ ಸಿಗ್ತಾವ ಅದು ನಮ್ಮ ಮನೆ ಮುಂದೆ ಯಾವಾಗಲೂ ಇರ್ತಾವ ಒಂದ್ ಎಲಿ ಬೇಕಾಗ್ತಾವ್ರಿ ಮೂರನೇದು ಎರಡ್ ಕೆಂಪ್ ಅಡ್ಕಿ ಈ ಮೂರ ಜೊತೆಗೆ ಇನ್ನೊಂದ್ ಸಾಮಗ್ರಿ ಬೇಕಾಗ್ತಾವ್ರಿ ಸ್ವಲ್ಪ ಬೆಲ್ಲ ಅದನ್ನ ಸ್ವಲ್ಪ ಸಿಹಿ ಮಾಡ್ಲಿಕ್ಕೆ ಅದನ್ನ ಬೇವಿನ ತಪ್ಲ ಹೀಗೆ ತೆಕ್ಕೋಬೇಕ್ರಿ ಎರಡ್ ಹಿಡಿ ಆಗೋಷ್ಟು ಇದನ್ನ ತೆಗೆದು ತಯಾರು ಮಾಡ್ಕೋಬೇಕ್ರಿ ಎರಡು ಹಿಡಿ ಆಗೋಷ್ಟು ಲೋಳ್ ಸೂರು ಹೇಳಿದ್ನಲ್ಲ ಲೋಳ್ ಸೂರ್ದು ಈ ಮುಳ್ಳನ್ನು ತೆಗಿಬೇಕು ಕುದಿಗೇನಾರು ಹಾಳಾಗಿದ್ದಿದ್ರೆ ಅದನ್ನು ಎಲ್ಲ ಕಟ್ ಮಾಡಿ ತೆಗಿಬೇಕ್ರಿ ಅದು ಚಲೋಗಿರ್ಬೇಕ್ರಿ ಸ್ವಚ್ಛವಾಗಿರ್ಬೇಕು ನಾವೇನೇ ಪದಾರ್ಥ ಉಪಯೋಗ ಮಾಡ್ತೀವಲ್ಲ ಔಷಧಿ ಮಾಡಕ್ಕೆ ಜಾನುವಾರುಗಳಿಗಿರ್ಬೋದ ನಮ್ಮ ಮನೆ ಮಕ್ಕಳು ಏನೇ ಇರ್ಬೋದು ಸ್ವಚ್ಛತೆಗೆ ಭಾಳ ಗಮನ ಕೊಡ್ಬೇಕ್ರಿ ಅದ್ರಾಗ ಮಣ್ಣ ರಾಡಿ ಕೆಟ್ಟಿರೋದ ರೋಗ ಬಂದಿರೋದ ಇಂಥದ್ದು ಇರ್ಕೂಡ್ರಿ ಇವೆಲ್ಲನು ಬೇರೆ ಬೇರೆ ಅರಿಬೇಕ್ರಿ ಚಲೋಗಿ ಅರಿಬೇಕು ಕಲ್ಲಿಂದ ಏನು ಹೊರಳಿರ್ತಾವಲ್ಲ ಅದರಲ್ಲಿ ಅರಿಬೇಕ್ರಿ ಅರ್ಧಾದ್ಮ್ಯಾಗ ಎಲ್ಲದನ್ನೂ ಮಿಶ್ರಣ ಮಾಡ್ಬೇಕು ಜೊತೆ ಸೇರಿಸಿ ಅದನ್ನ ಒಂದು ಸಣ್ಣ ಉಂಡಿ ಮಾಡ್ಬೇಕು ಹಾಂ ನೋಡ್ರಿ ಇದು ಅಡ್ಕಿನ ಹಿಂಗೆ ಕುಟ್ಟಿ ಪುಡಿ ಮಾಡ್ತಾರ್ರಿ ಮೊದಲು ಎಷ್ಟು ಪುಡಿ ಮಾಡ್ಬೇಕಂದ್ರಿ ಅದು ಸಣ್ಣ ಸಣ್ಣ ಕಾಳು ಉಳಿಬಾರ್ದ್ರಿ ಅವು ಅಗಿಲಿಕ್ಕೆ ಬರುವುದಿಲ್ಲ ಜಾನುವಾರುಗಳಿಗೆ ಮನುಷ್ಯರಿಗೆ ಅರೇ ಹಲ್ಲಿರ್ತಾವ ಎರಡು ಕಡೆಗೆ ಅಗಿತಾವ ಹಾಗಾಗಿ ಪೂರ್ತಿ ಸಣ್ಣ ಪುಡಿ ಆಗ್ಬೇಕ್ರಿ ಬೇವಿನ ತಪ್ಲನ ಹಂಗೆ ಅರಿಬೇಕ್ರಿ ಪೂರ್ತಿ ಕುಟ್ಟಿ ಹಿಂಗಾರ್ದು
ಅರಿರಿ ಇನ್ನೊಂದು ಸ್ವಲ್ಪ ಹಿಂಗೆ ಹಿಂಗೆ ಸುಮಾರು ಅರ್ಧ ಆಗೈತಲ್ರಿ, ಈಗ ಬೇಕಾದ್ರೆ ಅಲೋವೆರ ಹಿಂಗೆ ಹಾಕ್ಬಿಡ್ಬೋದು ನೋಡ್ರಿ, ಅದಕ್ಕೆ ಹಾಕಿ ಲೋಳ್ಸು ಈಗ ಇದಕ್ಕೆ ಈ ಬೆಲ್ಲನೂ ಸೇರ್ಸ್ರಿ, ಹಿಂಗೆ ಸೇರಿಸಿ ಅದನ್ನು ಜೊತೆಗೆ ಪುಡಿ ಮಾಡಿ ಕುಟ್ಟಿ ಅರಿರಿ, ಅದಕ್ಕೆ ಇದನ್ನು ಸೇರಿಸೋದ್ರಿ, ಅಡಿಕೆನೂ ಸೇರಿಸ್ಬಿಡೋದ್ರಿ. ಈಗ ಎಲ್ಲ ಅರ್ಧ ಆದ್ಮೇಲೆ ಹಿಂಗೊಂದು ಉಂಡಿ ಮಾಡಿದ್ರಿ, ಈಗ ತಯಾರಿಸಿದ ಔಷಧನ ಈ ಮೂರು ಸಮಭಾಗ ಮಾಡಿ ಒಂದುಂಡಿ ಬೆಳಿಗ್ಗೆ, ಒಂದುಂಡಿ ಮಧ್ಯಾಹ್ನ, ಒಂದುಂಡಿ ಸಂಜೆ ತಿನ್ನಿಸ್ಬೇಕು ನೋಡ್ರಿ. ಏನೇನ್ ಮಾಡ್ಬೇಕು ಅಂತ ಹೇಳ್ಬೋದು ಯಾರು ಒಬ್ರು? ಎರಡು ಹಿಡೀರಿ ಬೇವಿನ ತಪ್ಪಲ್ರಿ, ಅದನ್ನ ಜಜ್ಬಿಡಕ್ರಿ, ಮತ್ತೊಂದು ಹಸುರ ಒಂದ್ ಎಲಿ, ಮತ್ತ ಬೆಲ್ರಿ ಒಂದ್ ಸ್ವಲ್ಪ ಬೆಲ್ಲ, ಮತ್ತೆ ಎರಡು ಅಡಿಕೆ ರೀ, ಅದೆಲ್ಲ ಸಣ್ಣ ಪುಡಿ ಮಾಡ್ಬೇಕ್ರಿ. ಆ ಪುಡಿ ಮಾಡಿದ್ಮೇಲೆ ಒಂದ್ ದೊಡ್ಡದೊಂದು ಉಂಡಿ ಮಾಡ್ಬೇಕ್ರಿ ಇದ್ರದ್ದು. ಈ ಉಂಡಿ ಒಳಗ ಮೂರ್ ಭಾಗ ಮಾಡ್ಬೇಕ್ರಿ, ಒಂದ್ ಮುಂಜಾನೆ, ಒಂದ್ ಮಧ್ಯಾಹ್ನ, ಸಾಯಂಕಾಲ. ಇಷ್ಟು ಸುಲಭ ಐತಿ, ಕಷ್ಟ ಆಗುದಿಲ್ಲ, ಹೌದಿಲ್ಲ? ಮಾಡ್ಲಿಕ್ಕೂ ಏನ್ ತೊಂದ್ರೆ ಇಲ್ಲ, ಗೊತ್ತಾಗ್ತಾವ. ಇದನ್ನ ಒಂದ್ ಸತಿ ಈಗ ಒಂದು ದಿವಸ ಅದಕ್ಕೆ ಔಷಧಿ ಕೊಡೋದ್ರಿ, ಮರುದಿವಸ ಅಥವಾ ಇನ್ನೊಂದು ಎರಡು ದಿವಸದಲ್ಲಿ ಒಂದ್ ದಿವಸದಲ್ಲಿ ಸುಧಾರಣೆ ಕಾಣ್ತಾವ ನಿಮ್ ಜಾನುವಾರಿಗೆ. ಏನ್ ಕುಂದು ಬಂದಿರ್ತಾವಲ್ಲ, ಅದು ಸುಧಾರಣೆ ಕಾಣ್ತಾವ. ಸುಧಾರಣೆ ಕಾಣ್ಲಿಲ್ಲ ಎರಡು ದಿವಸ ಆದ್ರು ಅಂತಂದ್ರ ಪಶು ವೈದ್ಯರಿಂದ ಡಾಕ್ಟ್ರಿಂದ ಒಮ್ಮೆ ಕರೆಸಿ ಬೇರೆ ಸಲಹೆ ಅಥವಾ ಚಿಕಿತ್ಸೆ ಕೊಡಿಸ್ಬೇಕ್ರಿ. ಸಾಮಾನ್ಯ ಆಗ್ತಾವ, ಆಗ್ಲಿಲ್ಲ ಇದರಿಂದ ಸುಧಾರಣೆ ಆಗ್ಲಿಲ್ಲ, ಕುಂದು ಹೋಗ್ಲಿಲ್ಲ ಅಂತಂದ್ರೆ ತಕ್ಷಣ ಡಾಕ್ಟರ್ ಕರೆಸ್ಬೇಕು.